ರಾಮನಗರ ನೆರೆಪೀಡಿತ ಪ್ರದೇಶಗಳಿಗೆ ಸಚಿವರ ಭೇಟಿ. ಸತತ ಮಳೆಯಿಂದಾಗಿ ಕಂಗೆಟ್ಟಿರುವ ರಾಮನಗರ ಜಿಲ್ಲೆಯ ನಾನಾ ಪ್ರದೇಶಗಳಿಗೆ ಉಸ್ತುವಾರಿ ಸಚಿವ ಡಾ ಸಿಎನ್ ಅಶ್ವತ್ಥ ನಾರಾಯಣ ಅವರು ಸೋಮವಾರ ಭೇಟಿ ನೀಡಿ ಮನೆಮಠ ಕಳೆದುಕೊಂಡಿರುವ ಸಂತ್ರಸ್ತರಿಗೆ ಪರಿಹಾರದ ಚೆಕ್ ವಿತರಿಸಿದರು. ಈ ಸಂದರ್ಭದಲ್ಲಿ ಮಾಗಡಿ ಶಾಸಕ ಮಂಜುನಾಥ್ ಇದ್ದರು. ವಿಚಾರ ಗೊತ್ತಿದೆ ಕಣವ್ವ, ಬಾರ ಮುಂದಕ್ಕೆ ನೀನ್ ಮಾತಾಡ. ರಾಜಕೀಯ ನಮಗ್ ಕೊಡಲ್ಲ ಅಂತ ಅವ್ರೊಂದ್ ಬಣ, ನಮಗ್ ಬೇಕಾದ ಹಣ ಇವ್ರಿಗೆ ತಾತ್ಕಾಲಿಕ ಶೆಡ್ ನಿರ್ಮಾಣ ಮಾಡ್ಕೊಡ್ಬೇಕಣ. ಈಗ ಅಣ್ಣ ಇವರಿಗೆ ತಾತ್ಕಾಲಿಕ ಶೆಡ್ ನಿರ್ಮಾಣ ಮಾಡ್ಕೊಡ್ಬೇಕಣ. ಸರ್ಕಾರ ಬಂದಿದೆ ಅಂದ್ರೆ ನಿಮ್ಮ ಸಮಸ್ಯೆಯನ್ನ ಗಮನಿಸಿ ನಿಮ್ಮ ನೆರವಿಗೆ ಬರಬೇಕು ಅಂತ ಇವತ್ತು ಸರ್ಕಾರ ನಿಮ್ಮ ಮುಂದೆ ಬಂದು ನಿಂತಿರುವಂತದ್ದಿದೆ. ಹಾಗಾಗಿ ನಿಮ್ಗೆ ಯಾವ ಅನ್ಯಾಯನೂ ಆಗ್ದಂಗೆ ನೀವೇನು ಇವತ್ತು ಇಲ್ಲಿ ವಾಸ ಮಾಡ್ತಿರುವಂಥ ಸ್ಥಳವನ್ನ ಒಂದು ಆಲ್ಟರ್ನೇಟಿವ್ ಆಗಿ ನಿಮಗೆ ಬದುಕಲಿಕ್ಕೆ ಇಂಥ ನೀರಿನ ಮಧ್ಯದಲ್ಲಿ ನಾವು ಇಡೀ ಇಲ್ಲೇ ಇಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲೇ ಆಗಿರಲಿ ಎಲ್ಲೆಲ್ಲಿ ನೆರೆ ಆಗಿ ನೀರಲ್ಲಿ ನೀರಿನ ಮನೆಗೆ ನುಗ್ಗುವಂಥದ್ದಾಗುತ್ತೆ ಅಂತ ಕಡೆ ವಾಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲ್ಲ. ನೀವು ಇರಬೇಕು ಅಂದ್ರೂ ಮಾಡಿಕೊಡಲ್ಲ, ನಾವು ಇಲ್ಲಿ ನೀವು ಇರಬೇಕು ಅಂದ್ರೂ ಇಲ್ಲಿ ಇರೋಕೆ ಬಿಡೋಲ್ಲ ಒಂದು ನಿಮಿಷ. ಹಾಗಾಗಿ ಇವಾಗ ಏನು ಗುರುತಿಸಿದ್ದಾರೆ, ಇವಾಗ ಶಾಸಕರು ಏನು ಗುರುತಿಸಿದ್ದಾರೆ ಮತ್ತು ನಮ್ಮ ಅಧಿಕಾರಿಗಳು ಗುರುತಿಸಿದ್ದಾರೆ ಮೇಲೆ, ಅಲ್ಲಿ ನಿಮಗೆ ಮನೆ ಮಾಡಿಕೊಡೋದು, ಮನೆ ಕಟ್ಸ್ಕೊಡೋಂಥ ಕೆಲಸ ಸರ್ಕಾರದಿಂದ ಮತ್ತು ಜಿಲ್ಲಾಡಳಿತದಿಂದ. ನೀವೇನು ಯಾರೇನೇ ಮಾತಾಡಿಕೊಳ್ಳಿ, ಸರ್ಕಾರ ಗಟ್ಟಿಯಾಗಿರುತ್ತೆ. ಏನಿರುತ್ತೆ ಗಟ್ಟಿಯಾಗಿದೆ, ಯಾರು ಅನ್ಯಾಯ ಆಗಕ್ಕೆ ಯಾರಿಗೂ ಬಿಡಲ್ಲ ಕಣವ. ಈ ನಮ್ಮ ಸಮಾಜದಲ್ಲಿ ಅಸಹಾಯಕತೆ ಅನ್ನುವಂಥದ್ದು ಯಾವ ಪ್ರಶ್ನೆನೂ ಇಲ್ಲ ಕಣವ. ನಿಮ್ಮ ನೆರವಿಗಿರ್ತೀವಿ ಖಂಡಿತ, ನಿಮಗೆ ತಕ್ಷಣ ಕೆಲಸವನ್ನು ಸ್ಟಾರ್ಟ್ ಮಾಡೋಂಥದ್ದು ಮಾಡ್ತೀವಿ. ತಕ್ಷಣವೇ ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ತಿಂಗಳಲ್ಲಿ ನಿಮಗೆ ಮನೆ ಸಿಗುವಂಥ ಕೆಲಸಗಳನ್ನ ಮಾಡಿಕೊಡ್ತೀವಿ, ಒಳ್ಳೇದು ಮಾಡಿಕೊಡ್ತೀವಿ. ಇದಕ್ಕೆ ಯಾವುದು ಹಣಕ್ಕೆ ಸಮಸ್ಯೆ ಇಲ್ಲವ, ನಿಮ್ಗೆ ಯಾರು ಏನೇ ಹೇಳ್ಕೊಳ್ಳಿ ಕಣವ, ನಿಮ್ಮ ಜೊತೆ ನ್ಯಾಯ ಕೊಡೋಕ್ಕೆ ನಾವು ಸಂಪೂರ್ಣವಾಗಿ ಅಸಹಾಯಕರಾಗಿ ಇನ್ನೂ ಅಳ್ಬೇಡ್ರಿ ಕಣವ. ನಿಮ್ಮನ್ನ ಬದುಕನ್ನ ಪ್ರಶ್ನೆ ಮಾಡಕ್ ಯಾರಿಗೂ ಹಕ್ಕಿಲ್ಲ. ನಿಮ್ ಬದುಕಕ್ಕೆ ನಿಮ್ ಬದುಕು ನೀವು ಬಾಳ್ವೆ ಮಾಡ್ಬೇಕು. ನಿಮ್ಗೆ ಇಲ್ಲಿ ತೊಂದರೆ ಆಗಿರೋದ್ರಿಂದ ನೀವು ಹೋಗಿರೋದು. ಯಾರು ಆ ತರದ್ದೆಲ್ಲ ನಿಮ್ಗೆ ನಿಮ್ಗೆ ಇದು ಮಾಡ್ತಾರೆ, ಅವ್ರನ್ನೆಲ್ಲ ವಿಡಿಯೋ ರೆಕಾರ್ಡ್ ಮಾಡ್ತೀನಿ, ಅವ್ರ ಬಗ್ಗೆ ಕ್ರಮ ತಗೋದು. ಎಷ್ಟು ದಿನದಲ್ಲಿ ಮುಗಿಸ್ಕೊಡ್ತೀರಾ ಸರ್ ಇವ್ರ ಮನೆಯಲ್ಲ ಆಲ್ಟರ್ನೇಟಿವ್? ಸರ್ ಅವ್ರಿಗೆ ಹಂತ ಹಂತದಲ್ಲಿ ಎಷ್ಟು ಬೇಗ ಅವರು ಕೆಲಸ ಮುಗಿಸ್ತಾರೆ, ಹಣ ರಿಲೀಸ್ ಮಾಡಿ ರಿಲೀಸ್ ಮಾಡಿ ಅವ್ರು ಮಾಡ್ಕೋಬೇಕು, ನೀವೇ ಮಾಡ್ಕೊಡ್ತೀರಾ? ಹಣ ನಾವು ಕೊಡ್ತೀವಿ, ಅವರೇ ಮಾಡ್ಬೇಕು ಸರ್. ಅವರೇ ಮಾಡ್ ಸರ್, ಈಗ ಸ್ಟೇಜ್ ವೈಸ್ ನಾವು ಕೊಡ್ತೀವಿ. ಯಾರು ನಿರ್ಮಿತಿ ಕೇಂದ್ರ ಕೊಟ್ಬಿಟ್ಟು ನೀವೇ ಮಾಡ್ಬಿಟ್ರೆ ಅವ್ರಿಗೆ ಆ ಸಕ್ಷನ್ಗ ನಾನು ಡಿ ಸಿ ಅವ್ರಿಗೆ ಹೇಳಿದ್ದೀನಿ, ಅವರೇ ನಿರ್ಮಿತಿ ಕೇಂದ್ರದಿಂದ ಸ್ವತಃ ಜಿಲ್ಲಾಧಿಕಾರಿಗಳೇ ಅಧ್ಯಕ್ಷರು, ಅದಕ್ಕೆ ಅದರಿಂದನೇ ಮಾಡಿಸ್ಕೊಡಕ್ಕೂ ಹೇಳ್ತೀನಿ ಕಣವ್ವ, ಹೇಳಿದ್ದೀನಿ. ಅವರು ಪರಿಶೀಲನೆ ಮಾಡಿ
ತಕ್ಷಣ ಕ್ರಮವನ್ನು ವಹಿಸುವಂಥದ್ದು ನಿಮ್ಮ ಮನೆ ಮಾಡಿಕೊಡುವಂಥ ಕೆಲಸಗಳನ್ನು ಮಾಡಿಕೊಡ್ತೀವಿ. ಏನು ಅಸಹಾಯಕರಾಗಬೇಡಿ, ಇವತ್ತು ನಿಮ್ಮ ಮುಂದೆ ನಾವೇ ಬಂದು ನಿಂತಿದ್ದೀವಿ ಅಂತ ಇದಕ್ಕಿಂತ ಏನಪ್ಪ ಸರ್ ಸಾಕ್ಷಿ. ಇವಾಗ ಶಾಸಕರು ಬಂದಿದ್ದೀವಿ, ಸಚಿವನಾಗಿ ಬಂದು ನಿಮ್ಮ ಮುಂದೆ ನಿಂತಿದ್ದೀವಿ. ಜಿಲ್ಲಾಧಿಕಾರಿಗಳಿದ್ದಾರೆ, ನಮ್ಮ ಸಿ ಓ ಇದ್ದಾರೆ, ಖಂಡಿತ ನಿಮ್ಗೇನು ನಿಮ್ಮ ನೆರವಿಗೆ ಬರೋದು ನಮ್ಮ ಕರ್ತವ್ಯ. ಇನ್ನೊಬ್ಬರು ಬರೋರಿದ್ರೆ ಏನ್ ಕಾನೂನು ಕ್ರಮ ವಹಿಸ್ಕೊಂಡಿದ್ಯೋ ತಕ್ಷಣ ಕ್ರಮವನ್ನು ವಹಿಸಿ. ಇಲ್ಲಿ ಕುಂತ್ಕೊಂಡು ನೋಡಕ್ಕಲ್ಲ ನಿಂತಿರೋದು, ಕಷ್ಟದಲ್ಲಿರೋರ ಜೊತೆ ರಾಜ್ಯ ಮಾಡೋನ್ ಯಾವನಾರು ಇದ್ರೆ ಧ್ವಂಸ ಮಾಡಕ್ಕೆ. ಇವರಿಗೆಲ್ಲ ರೇಷನ್ ಎಲ್ಲ ಕೊಡೋದಾಗಿದೆ ಮಾಡಿದ್ದೀವಿ.